ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೂ ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ನಾನು ಇವತ್ತು ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ, ಹೆಂಡ್ವರೆಗೂ ನೋಡಿ ಬನ್ನಿ ಫ್ರೆಂಡ್ಸ್. ಇವತ್ತು ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಕರ್ಗದು ಜಾತ್ರೆ ಈ ಥರ ಎಲ್ಲ ಊರಿಗೂ ಎಲ್ಲ ಹೋಗಿದ್ದೆ ಅಂತ ಎಲ್ಲ ತೋರಿಸಿದೆ ಅಲ್ವ, ಅದರ ಕಂಟಿನ್ಯೂಷನ್ ವಿಡಿಯೋನೇ ಇದು. ನೆಕ್ಸ್ಟ್ ಡೇ ಅವತ್ತು ಕರ್ಗ ಎಲ್ಲ ಆದಮೇಲೆ ನಾವು ಅಲ್ಲಿ ನಮ್ಮ ಅಕ್ಕವ್ರ ಅವತ್ತು ನೈಟ್ ಎಲ್ಲ ನಮ್ಮ ಅಕ್ಕವ್ರ ಮನೆಯಲ್ಲೇ ಇದ್ದು ಮಲ್ಕೊಂಡಿದ್ದು, ಮತ್ತು ಬೆಳಗ್ಗೆನೆ ಎದ್ದು ನಮ್ಮ ಅಮ್ಮವರ ಊರಿಗೆ ಹೋಗಿದ್ವಿ. ಡೇನಲ್ಲಿ ಒಂದು 7 ಆ ಥರ ಹೋದ್ವಿ. ಹೋದರೆ ಇನ್ನು ಅಲ್ಲಿ ನಮ್ಮಮ್ಮ ಇನ್ನು ಬರ್ತೀವಿ ಅಂತ ಕಾದ್ಕೊಂಡಿದ್ದು. ಇತ್ತಕ್ಕಿದ ಬೇಳೆ ಸಾಂಬಾರು ಎಲ್ಲೋ ಅವರೆಕಾಯಿ ಸಾರು ಮಾಡಿಕೊಂಡು ಇತ್ತಕ್ಕಿದ ಬೇಳೆ ಸಾಂಬಾರು ಮಾಡಿದ್ರು, ಸಾಂಬಾರು ಮುದ್ದೆ ರೈಸು ಮಾಡಿದ್ರು. ಅದನ್ನು ಎಲ್ಲನೂ ತಿಂದ್ಕೊಂಡು ನಾನು ನನ್ನ ಮಗ ನಮ್ಮ ಅಕ್ಕ ಬಾವ ಇವರೆಲ್ಲನೂ ಊಟ ಎಲ್ಲ ತಿಂದ್ಕೊಂಡು ಇವಾಗ ನಮ್ಮ ಅಕ್ಕ ಅವರು ಸ್ವಲ್ಪ ಬೇಗನೆ ಹೊರಟ್ಬಿಟ್ರು. ನಾವು ಇದು ಇವಾಗ ಬಂದುಬಿಟ್ಟು ಒಂದು 11:30 ಆ ಥರ ಆಗಿತ್ತು. ಬಂದರೆ ಅಲ್ಲಿ ಕರ್ಗ ಎಲ್ಲ ಆವಾಗ ಇನ್ನೂ ಸುತ್ತಾಡ್ತಾನೆ ಇತ್ತು ಊರೆಲ್ಲನೂ. ಅದೇ ಲಾಸ್ಟ್ ಅಂತೆ 12 ಗಂಟೆ ಮೇಲುಗಡೆ ಹೋಗಿ ಅಲ್ಲಿ ಒನಕೆ ಎಲ್ಲ ಇಟ್ಕೊಂಡು ಡ್ಯಾನ್ಸ್ ಆಡತ್ತೆ ಅಂತ ಹೇಳ್ತಾಯಿದ್ರು. ನಾವು ಮತ್ತು ಜೊತೆಯಲ್ಲಿ ನಮ್ಮ ಅಮ್ಮ ಅಪ್ಪ ಇಬ್ಬರೂ ಬಂದಿದ್ದರು. ಇನ್ನು ಅಲ್ಲೇ ಜಾತ್ರೆ ಎಲ್ಲ ಸುತ್ತಾಡಿಕೊಂಡು ಮತ್ತು ಇನ್ನು ಅಲ್ಲೇ ಆಟೋ ಎಲ್ಲ ಸಿಕ್ತು. ಇನ್ನು ಆಟೋನಲ್ಲಿ ಬಂದುಬಿಟ್ವಿ ನಾನು ನನ್ನ ಮಗ. ಈ ಥರ ಇಷ್ಟೇ ಯಾವತ್ತು ಹಾಗೆ ಊರಿಂದ ಊರು ಕೊಡ್ಕೊಂಡು ಕೊಟ್ಕೊಂಡು ಏನು ತೊಗೊಂಡೇ ಹೋಗಿ ಬಂದುಬಿಟ್ಟಿದ್ದು ಆಯಿತು ಅವತ್ತು. ನೋಡಿ ಈ ಥರ ನಮ್ಮ ಮನೆಗೆ ಬಂದುಬಿಟ್ಟು, ಮತ್ತು ಅವತ್ತು ಬಂದುಬಿಟ್ಟು ಸಾಟರ್ಡೇ ನಾನು ಊರಿಗೆ ಹೋಗಿದ್ದು. ಅಜ್ಜಿ ನಮ್ಮ ಊರಿಗೆ ಬಂದಿದ್ದು, ಇಲ್ಲಿ ರಾಯಲ್ಪಾಡಿಗೆ ಬಂದಿದ್ದು ನಮ್ಮ ಅಮ್ಮ ಅವರೂರಿಂದ ಈ ಊರಿಗೆ ಬಂದಿದ್ದು. ಮತ್ತು ಸಾಟರ್ಡೇನೂ ಏನು ವಿಡಿಯೋನ ಕ್ಲಿಪ್ಪಿಂಗ್ ತೆಗಿಲಿಲ್ಲ, ಮತ್ತು ಸಂಡೇನೂ ಅಷ್ಟೇ ಹಾಗೆ ತೆಗಿಲಿಲ್ಲ. ಇದು ಬಂದುಬಿಟ್ಟು ಸೋಮವಾರದ ನೈಟು. ಸೋಮವಾರದ ಸಾಯಂಕಾಲ ಹೀಗೆ ಇನ್ನು ಅಡುಗೆ ಏನಾದರೂ ಮಾಡಬೇಕಲ್ಲ ಅಂತ ಅಂದ್ಕೊಂಡು, ಏನು ಮಾಡೋದು ಅಂತ ಅಂದ್ಕೊಂಡು, ಸರಿ ಅಲ್ಲಿ ನಾನು ಊರಿಂದ ಬರೋವಾಗನೇ ಎಲ್ಲ ತರಕಾರಿ ತೊಗೊಂಬಂದಿದ್ದೆ, ಬದನೆಕಾಯಿ ಎಲ್ಲನೂ. ಸರಿ ತುಂಬ ದಿನ ಆಯಿತು ಗೊಜ್ಜು ಮಾಡೋಣ ಅಂತ ಹೇಳಿಬಿಟ್ಟು ನನ್ನ ಮಗನಿಗೆ ಇದು ಬದನೆಕಾಯಿ ಎಲ್ಲನೂ ಸುತ್ತಕೊಡು ಅಂತ ಹೇಳಿದೆ. ಅವನು ಅಲ್ಲಿ ಬೆಂಕಿನ ಹಾಕಿದ್ದ. ನಾನು ಇಲ್ಲಿ ಟೊಮೊಟೊ ಹಾಗೆ ಒಣಮೆಣಸಿನ್ಕಾಯಿ ಕುದಿಯೋಕೆ ಅಂತ ಇಟ್ಟಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿನೂ ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ನಾನು ಒಣಮೆಣಸಿನ್ಕಾಯಿ ಇಟ್ಟಿದ್ದೀನಿ, ಹಾಗೆ ಒಂದು ಕಡೆ ಮುದ್ದೆಗೂ ಇಟ್ಟೆ. ಇನ್ನು ಆವಾಗ ಸ್ವಲ್ಪ ಕಾಫಿ ಇತ್ತು, ಅದನ್ನು ಕುಡಿತಾ ಇದ್ದೀನಿ. ಇನ್ನು ಸರಿ ನಾನು ಬೆಂಕಿ ಹಾಕಿದ್ದ ಅಲ್ವಾ ಸರಿ ಅಂತ ಹೇಳ್ಬಿಟ್ಟು, ಇನ್ನು ಅದು ಬೆಂಕಿನಲ್ಲಿ ಅದು ಸುಟೋವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂದರೆ ಅದು ಫುಲ್ಲು ಇದಾಗ್ಬಿಡೋದು, ಕರ್ರಗಾಗ್ಬಿಡತ್ತೆ. ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ನಾನು ಹೋದೆ. ಹೋಗಿ ನೋಡಿ ಅದನ್ನು, ಅಂದರೆ ಆಲೂಗಡ್ಡೆ ಆದರೆ ಏನೂ ಆಗಲ್ಲ, ಮೇಲುಗಡೆ ಮಾತ್ರ ಕಪ್ಪಗಾಗತ್ತೆ, ನಾವು ಅದನ್ನು ತೆಗೆದ್ರೂ ಇರತ್ತೆ. ಇದಾದರೆ ಇದ್ರ ಥರ ಆಗ್ಬಿಡತ್ತೆ, ಕೆಲ್ಸಕ್ಕೆ ಬಾರದೇ ಇರೋ ಥರ. ನಮಗೆ ಅದೇ ಬೆಂಕಿ ಏನು ಬೇಕಾಗಿಲ್ಲ, ಈ ಕೆಂಡದಲ್ಲೇ ನಾವು ಸುಟ್ಕೊಂಡ್ರೆ ಆಗತ್ತೆ. ಅಂದರೆ ನಮಗೆ ಹೆಂಗೂ ಸೌದೆ ಇದೆಯಲ್ಲ ಅದಕ್ಕೆ ಸುಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ನಾ ಇಷ್ಟಲ್ಲಿ ನಮ್ಮ ಯಜಮಾನ್ರಿಗೆ ಈ ಥರ ಕಟ್ಟಿಗೆನಲ್ಲಿ ಸುಟ್ಟೇ ಮಾಡಬೇಕು. ಸ್ಟೌವಲ್ಲಿ ಆ ಥರ ಎಲ್ಲ ಸುಟ್ಟು ಮಾಡಿದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ, ಗ್ಯಾಸಲ್ಲಿ ಸುಡಬಾರ್ದು ಅದು ಇದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕೆಲವರೆಲ್ಲ ಗ್ಯಾಸಲ್ಲಿನೇ ಇದನ್ನು ಸುಡ್ತಾರೆ, ಇಲ್ಲ ಅಂದರೆ ಇವಾಗ ಚಪಾತಿ ಮಾಡೋಕ್ಕೆ ಒಂಥರ ಬರುತ್ತಲ್ಲ ಅದರಲ್ಲಿ ಇಟ್ಕೊಂಡು ನಾವು ಸುಟ್ಕೋಬೋದು ಗ್ಯಾಸ್ ಮೇಲೆ, ಸ್ಟೌವ್ ಮೇಲೇ. ನಮ್ಗೆ ಹೆಂಗೂ ಕಟ್ಟಿಗೆನೂ ಇದೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಸುಡ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ಸ್ಟೌವ್ ಮೇಲೇ ಈ ಥರ ಸುಟ್ಕೋಬೋದು. ಇಲ್ಲ ಅದನ್ನು ಕೆಲವರು ಬದನೆಕಾಯಿ ಮತ್ತು ಆಲೂಗಡ್ಡೆನ ಕುದಿಸ್ಕೊತಾರೆ, ಕುದಿಸ್ಕೊಂಡು ಕೆಲವರು ಮಾಡ್ತಾರೆ. ಅಂದರೆ ಈ ಥರ ಸುಟ್ಟಿ ಮಾಡಿದ್ರೆ ಅದೊಂಥರ ಟೇಸ್ಟು ಅಂತ ಹೇಳ್ತಾರೆ. ಆದರೆ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಅದನ್ನು ಸುಡ್ತಾರೆ. ನಾನು ಅಲ್ಲಿ ಕುದಿಯೋಕೆ ಅಂತ ಇಟ್ಟಿದ್ದೀನಿ ಆ ಥರ. ಅದು ಗಾಳಿ ತುಂಬಾ ಇತ್ತು, ನಾವು ಯಾವ ಕಡೆ ಕೂತ್ಕೊಂಡಿದ್ರು ಆ ಕಡೆ ನಿಮಗೆ ಬರ್ತಾ ಇರುತ್ತಲ್ಲ ಆ ಥರ. ಈ ಥರ ಎಲ್ಲಿದ್ದಾವೆ ಅಂತ ನಾನು ಹುಡುಕ್ತಾ ಇದ್ದೀನಿ, ಇಲ್ಲಾಂದರೆ ಸ್ವಲ್ಪ ಯಾಮಾರಿದ್ರೂ ಸುಟ್ಟೋಗುತ್ತೆ ನೋಡಿ ಆ ಥರ. ಅಷ್ಟರೊಳಗೆ ಇದಾಗ್ಬಿಟ್ಟಿದೆ. ಇನ್ನು ಅವರು ಹಾಗೆ ಬಿಟ್ಟರೆ ಇನ್ನು ಇದು ಆಲೂಗಡ್ಡೆ ಇನ್ನೂ ಹಾಗೆ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಇದ್ಬಿಡ್ತಾರೆ. ಅದಕ್ಕೆ ನಾನು ಹೋಗಿದ್ದಿದ್ದು 4 ಬದನೆಕಾಯಿನ ಹಾಕಿದ್ದೆ, ಚೆನ್ನಾಗಿತ್ತು ಆ ಬದನೆಕಾಯಿನೂ. ಮತ್ತು ಅದನ್ನು ಪಕ್ಕಕ್ಕಿಟ್ಟು ಆಲೂಗಡ್ಡೆಗೆ
ಕೆಂಡನ ಸುತ್ತಲೂ ಹಾಕ್ತಾ ಇದ್ದೀನಿ. ಈ ಥರ ನೀವು ಟ್ರೈ ಮಾಡಿ, ಗೊಜ್ಜು ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಈಗಾಗಲೇ ನಿಮಗೆ ತೋರಿಸಿದ್ದೀನಿ ವಿಡಿಯೋದಲ್ಲಿ, ಈ ನಡುವೆ ತುಂಬ ದಿನ ಆಯಿತಲ್ಲ ಗೊಜ್ಜು ಮಾಡಿ, ಇವಾಗ ತೋರಿಸೋಣ ಅಂತ ಹೇಳಿಬಿಟ್ಟು ಮತ್ತೆ ನಿಮಗೆ ತೋರಿಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ರೈಸ್ಗೆ, ಮುದ್ದೆಗೆ ಎಲ್ಲನೂ. ಹಳೆ ಕಾಲದ ರೆಸಿಪೀಸ್ ಅಲ್ವಾ, ಯಾವುದೇ ಥರ ಆಗಲಿ ಯಾವುದೇ ಆಗಲಿ ಚೆನ್ನಾಗಿ ಇರ್ತವೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರ್ತವೆ. ನೋಡಿ, ಈ ಥರ ಪಕ್ಕಕ್ಕೆ ಇಟ್ಟಿದ್ದೀನಿ ಅನ್ನ. ಅದನ್ನು ತಗೊಂಡೋಗಿ ಸಿಪ್ಪೆ ಎಲ್ಲ ಸುಲಿದು ಗೊಜ್ಜಿಗೆ ರೆಡಿ ಮಾಡಬೇಕು. ನೋಡಿ, ಅಲ್ಲಿ ಆಲೂಗಡ್ಡೆ ಹಂಗೆ ಇದೆ. ನಾನು ಸ್ವಲ್ಪ ಹಾಕಪ್ಪ ಅಂದರೆ ನೋಡಿ, ನನ್ನ ಮಗ ಎಷ್ಟು ಹಾಕಿ ಬೆಂಕಿ ಎಷ್ಟು ಮಾಡಿದಾನೋ. ಇನ್ನು ಅದನ್ನು ಎತ್ತು ಬಿಡಬೇಕು ನೋಡಿ, ಈ ಥರ ಇದೆ ಬಿಸಿ ಬಿಸಿ. ಅದಕ್ಕೆ ಈ ಥರ ಅದನ್ನು ಕದಲಿಸ್ತಾ ಇದ್ದೀನಿ. ಈ ಥರ ಇಷ್ಟು ಮಾತ್ರ ಸುಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಈಗ ಅಂದರೆ ಎಲ್ರಿಗೂ ಬರುತ್ತೆ, ಒಬ್ಬೊಬ್ಬರು ಒಂದೊಂದು ಥರ ಟೈಪಲ್ಲಿ ಮಾಡ್ತಾರೆ ಅಲ್ವಾ. ಆ ಥರ ನಮ್ಮ ಯಜಮಾನ್ರು ಹೇಳ್ತಾರೆ, ಇದು ಗೊಜ್ಜು ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ಥರ ರುಚಿ ಬರುತ್ತೆ, ರೆಸಿಪಿ ಹೇಗೆ ಆಗಲಿ ಅಂತ ಹೇಳಿ ಇದು ಮಾಡ್ತಾ ಇರ್ತಾರೆ. ಆ ಥರ ಇವಾಗ ನೋಡಿ, ಮೇಲ್ಗಡೆಗೆ ಬಂದಿದ್ದೀನಿ. ಇವಾಗ ಅದನ್ನು ಸಿಪ್ಪೆ ಎಲ್ಲ ಬಿಡಿಸಿ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಇವಾಗ ಬಂದುಬಿಟ್ಟು ಅಲ್ಲಿ ಮೇಲ್ಗಡೆ ಸ್ಟವ್ ಮೇಲೆ ಇಟ್ಟು ಹೋಗಿದ್ದಿದ್ದು ಕೆಳಗಡೆ, ಇಷ್ಟರೊಳಗೆ ಕುದಿದಿದೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಇನ್ನು ರೈಸ್ಗೊಂದು ಕಡೆ ಇಡ್ತೀನಿ. ಮುದ್ದೆಗೆ ಆಲ್ರೆಡಿ ಇಟ್ಟಿದ್ದೀನಲ್ವಾ, ಆ ಥರ. ನೋಡಿ, ಸ್ಟವ್ನ ಆಫ್ ಮಾಡಿ ಪಕ್ಕಕ್ಕೆ ಇಡೋಣ ಅಂತೇಳಿ ಇಟ್ಟು ಮತ್ತು ಮುದ್ದೆಗೆ ಅದನ್ನು ಇಟ್ಟಿದ್ದೀನಿ, ರೈಸ್ಗೂ ಇಟ್ಟಿದ್ದೀನಿ. ಇವಾಗ ಎಲ್ಲನೂ ಗೊಜ್ಜನ್ನ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ನಮ್ಮ ಯಜಮಾನ್ರಿಗೂ ಇಷ್ಟನೇ, ಇಷ್ಟಪಟ್ಟು ತಿಂತಾರೆ ಅಂತ ಮಾಡ್ತಾ ಇದ್ದೀನಿ. ಅವ್ರು ಬನ್ನಿ, ಇವಾಗ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಜೊತೆಗೆ ಹುಣಸೆ ಹಣ್ಣು, ನಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹುಳಿನ ನೋಡಿಕೊಂಡು ಹುಣಸೆ ಹಣ್ಣನ್ನ ಹಾಕ್ಕೊಳ್ಳೋಣ ಅಂತ ನಾನು ಇದು ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಅದರಲ್ಲಿ ಹಾಕಿ ನೆನೆಸ್ಕೊಳ್ಳೋಣ. ನೋಡಿ, ಇವಾಗ ಎಲ್ಲನೂ ಇಟ್ಕೊಂಡಿದ್ದೀನಿ. ಇವಾಗ ಬದನೆಕಾಯಿಗೆ ಎಲ್ಲನೂ ಸಿಪ್ಪಿನ ಬಿಡಿಸ್ತಾ ಇದ್ದೀನಿ. ಎಲ್ಲ ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನೂ ಹಾಕಬೇಕು, ಹಾಕದ್ರೇ ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ. ಕೆಲವರೆಲ್ಲ ಹಾಕೋದಿಲ್ಲ, ನಮ್ಮಮ್ಮ ಹಾಕ್ತಾಯಿದ್ರು, ಅದೇ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಹಸಿ ಗೊಜ್ಜು ಕೈ ಗೊಜ್ಜು ಅಂತ ಎಲ್ಲ ಹೇಳ್ತಾರಲ್ವಾ, ಆ ಥರ. ಈ ಗೊಜ್ಜುಗಳಲ್ಲೇ ಥರ ಥರದ್ದು ಗೊಜ್ಜು ಮಾಡ್ಬೋದು, ಪ್ಲೈನ್ ಆಗಿರೋ ಗೊಜ್ಜು ಮಾಡ್ಬೋದು, ಈ ಥರ ಎಲ್ಲನೂ ಮಾಡ್ಬೋದು. ಇದರಲ್ಲಿಯೂ ಇದು ಒಂದು ಚೆನ್ನಾಗೇ ಇರುತ್ತೆ ಎಲ್ಲ ಟೈಪೂ. ಇನ್ನು ಮಿಕ್ಕ ಎಲ್ಲನೂ ನಾವು ಹುಣಸೆ ಹಣ್ಣು, ಉಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿ, ಈ ಥರ ಎಲ್ಲನ ಇದನ್ನು ಮಾತ್ರ ನೀರು ಹಾಕಿ ಇಸ್ಬಿಟ್ಟು ಇದನ್ನು ಮಾತ್ರ ನಾವು ಪ್ಲೈನ್ ಆಗಿ ಗೊಜ್ಜನೂ ಮಾಡ್ಬೋದು. ಅದು ಬಿಸಿ ಬಿಸಿ ರೈಸ್ಗೆ ಹಾಕ್ಕೊಂಡು ಎಲ್ಲನೂ ತಿನ್ಬೋದು. ಮತ್ತು ಖಾರ ಪುಡಿ ಹಾಕಿ ಮಾಡ್ತಾರೆ, ಈ ಥರ ಹಲವಾರು ಟೈಪ್ಸು ಮಾಡ್ಬೋದು. ಮತ್ತು ಅದೇ ಗೊಜ್ಜಿಗೆ ಇದು ಒಗ್ಗರಣೆ ಹಾಕಿದ್ರೆ ಅದೊಂಥರ ಬರುತ್ತೆ. ಆ ಥರ ಎಲ್ಲ ಒಂದೊಂದು ಥರ ಇರ್ತವೆ. ನೋಡಿ, ಇವಾಗ ಬದನೆಕಾಯಿನ ಎಲ್ಲನೂ ಸಿಪ್ಪೆನ ತೆಗೆದಿದ್ದೀನಿ. ಇವಾಗ ಆಲೂಗಡ್ಡೆನ ತೆಗಿತಾ ಇದ್ದೀನಿ. ಆಲೂಗಡ್ಡೆ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ, ಅದೊಂಥರ. ಅದರಲ್ಲಿ ಆಲೂಗಡ್ಡೆ ಉಪ್ಪು ಹುಳಿ ಖಾರದಲ್ಲಿ ಎಲ್ಲನೂ ಅದು ನೆಂದರೆ ಅದು ತಿನ್ನೋಕ್ಕೆ ಅದೊಂಥರ ಚೆನ್ನಾಗಿರುತ್ತೆ ಆ ಥರ. ಆದರೆ ನಮ್ಮ ಯಜಮಾನ್ರಿಗೆ ಇಷ್ಟ ಆಗೋದಿಲ್ಲ, ಅವ್ರಿಗೆ ಸಿಗ್ದೀರ ಪಕ್ಕಕ್ಕಿಟ್ಟು ಇದನ್ನು ಖಾಲಿ ಇದನ್ನು ಮಾತ್ರ ಹಾಕ್ತೀನಿ. ಅದನ್ನು ಚೆನ್ನಾಗಿ ಗೊಜ್ಜನ್ನ ಎಲ್ಲನೂ ಚೆನ್ನಾಗಿ ಗೊಜ್ಜು ಒಳಗಡೆ ಆಲೂಗಡ್ಡೆನ ಚೆನ್ನಾಗಿ ಇಸ್ಕೊಬಿಟ್ರೆ ಅದು ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ಅದನ್ನು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಹುಣಸೆ ಹಣ್ಣು, ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ಇಸ್ಕೋಬೇಕು. ಅದರಲ್ಲಿರೋ ರಸನ ಎಲ್ಲನೂ ತೆಗಿಬೇಕು. ಇದು ಗೊಜ್ಜು ಮಾಡೋದು ಹೆಚ್ಚಲ್ಲ ನಮಗೆ, ಕೈ ಅನ್ನೋದು ಗೊಜ್ಜು ಮಾಡಿಬಿಟ್ಮೇಲೆ ತುಂಬಾ ಉರಿಯತ್ತೆ. ಇದರಲ್ಲಿ ಕೈಯಲ್ಲಿನೇ ಮಾಡಬೇಕಾಗತ್ತಲ್ಲ ಇಸುಕಿ ಎಲ್ಲನೂ, ಆವಾಗ ಖಾರ ಅನ್ನೋದು ಕೈಗೆ ಅಂಟತ್ತೆ, ಮೇಲ್ಗಡೆ ಇರೋ ಸ್ಕಿನ್ನು ತುಂಬಾ ಉರಿಯತ್ತೆ, ಒಳಗಡೆ ಇರೋದು ಸ್ವಲ್ಪ ರಫ್ ಇರತ್ತಲ್ವ, ನಮ್ಮ ಅಂಗೈ ಮೇಲೆ ಇರೋ ಸ್ಕಿನ್ನು ಸ್ಮೂತ್ ಇರತ್ತಲ್ವ, ಅದು ತುಂಬಾ ಉರಿತಾ ಇರುತ್ತೆ. ಅಲ್ಲಿಗೂ ನಾನು ಕವರ್ ಆಗಲಿ ಗ್ಲೌಸ್ ಆಗಲಿ ಈ ಥರ ಹಾಕ್ಕೊಂಡು ಮಾಡ್ತಾಯಿದ್ದೆ, ಇವತ್ತೇನು ಹಾಕ್ಕೊಳ್ಳಿಲ್ಲ.
ಇನ್ನು ನಮಗೆ ಅಡುಗೆ ಮಾಡೋವ್ರಿಗೆ ಅದೆಲ್ಲ ಕಾಮನ್ ಅಲ್ವಾ. ಆ ಥರ ನೋಡಿ ಎಲ್ಲ ಇಸ್ಕ್ಬಿಟ್ಟಿದ್ದಾದಮೇಲೆ ನಾನು ಅದನ್ನು ಒಟ್ಟನ್ನ ಎಲ್ಲ ಪಕ್ಕಕ್ಕಿಟ್ಟು ಇವಾಗ ಆಲೂಗಡ್ಡೆನ ತಗೊಂಡು ಅದು ಒಂದು ಸ್ವಲ್ಪ ಚೆನ್ನಾಗಿ ನಾವು ಒಂದು ಚೂರು ಇದಿಲ್ದೇ ಚೆನ್ನಾಗಿ ಇಸ್ಕೊಂಬಿಡ್ಬೇಕು. ಅದು ಸ್ವಲ್ಪ ನಮಗೆ ಗಟ್ಟಿ ಬರುತ್ತೆ, ಗೊಜ್ಜು ಅನ್ನೋದು ಗಟ್ಟಿ ಬರುತ್ತೆ. ಆಲೂಗಡ್ಡೆನ ಚೆನ್ನಾಗಿ ಇಸ್ಕೊಂಡು ಇದು ಮಾಡೋದ್ರಿಂದ ಗೊಜ್ಜು ಅನ್ನೋದು ಗಟ್ಟಿ ಬರುತ್ತೆ. ನೋಡಿ ಇದನ್ನು ಫಸ್ಟು ಅದೇ ಹೇಳ್ದೆ ಅಲ್ವಾ, ಒಂಚೂರು ಸಿಗೋಂಗೆ ಇರ್ದಿರ ಈ ಥರ ಹಾಕಿದ್ದೀನಿ. ಮತ್ತು ಅದಾಗಿದ್ದಾದಮೇಲೆ ಬದನೆಕಾಯಿನೂ ಅಷ್ಟೇ ಚೆನ್ನಾಗಿ ಇಸ್ಕೊಳ್ಬೇಕು. ಇದು ಕೈಯಲ್ಲೇ ನಾವು ಎಷ್ಟು ಇದು ಮಾಡಿದ್ರೆ ಆ ಥರ, ಅದಕ್ಕೇ ಕೈಯಲ್ಲೇ ಮಾಡ್ತಾ ಇದ್ದೀನಿ, ಏನು ಅಂದ್ಕೋಬೇಡಿ. ಇದು ಕೈ ಗೊಜ್ಜು ಅಂತ ಹೇಳ್ತೀವಲ್ವ, ಅದಕ್ಕೋಸ್ಕರ ಏನು ಇವರು ಸ್ಪೂನ್ ಬಳಸ್ಬೋದಲ್ಲ ಅದಕ್ಕೆ ಹೀಗೆ ಅಂತ ಏನು ಅಂದ್ಕೋಬೇಡಿ. ಇದನ್ನು ಬಂದುಬಿಟ್ಟು ಕೈಯಲ್ಲಿನೇ ಮಾಡಬೇಕಾಗಿರೋದು. ನಾವು ಅದು ಉಪ್ಪು ಹುಳಿ ಖಾರ ಇದರ ಎಲ್ಲನೂ ಹಾಕಿ ಸ್ವಲ್ಪ ಚೆನ್ನಾಗಿ ಇಸುಕಿ ಇದು ಮಾಡಿದ್ರೇ ಅದು ನಮ್ಮ ಕೈಯಲ್ಲಿನೇ ಸ್ವಲ್ಪ ಸ್ಮ್ಯಾಶ್ ಆಗುತ್ತೆ, ಈರುಳ್ಳಿ ಬೆಳ್ಳುಳ್ಳಿ ಆ ಥರ ಎಲ್ಲನೂ. ಅದಕ್ಕೆ ಸ್ವಲ್ಪ ನಮಗೆ ಅದು ಉಪ್ಪು ಹುಳಿ ಖಾರ ಎಲ್ಲ ಹಿಡಿಯೋ ಥರನೂ ಆಗುತ್ತೆ, ಅದಕ್ಕೋಸ್ಕರ ಸರಿಯಾ. ಅದನ್ನು ಎಲ್ಲನೂ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಇಸ್ಕ್ಬಿಟ್ಟಾಗಿದ್ದಾದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಆಗಿದ್ದಾದಮೇಲೆ ಈರುಳ್ಳಿನ ಕಟ್ ಮಾಡಿ, ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನೂ ಅಷ್ಟೇ, ಅದನ್ನು ಅಷ್ಟೇ ಕೈಯಲ್ಲಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನೂ ಅದರಲ್ಲಿ ಹಾಕಿದ ಮೇಲೂ ಪ್ರೆಸ್ ಮಾಡೋಣ. ಇವಾಗ ನೋಡಿ ಬೆಳ್ಳುಳ್ಳಿನ ಸ್ವಲ್ಪ ಅದನ್ನು ಅಷ್ಟೇ ಅಷ್ಟೊಂದು ನುಣ್ಣಗೆ ಆಗದಿರ ಸ್ವಲ್ಪ ಜಜ್ಜಿಕೋಬೇಕು. ನೋಡಿ ನಾನು ಇನ್ನು ಒಳಗಡೆಗೆ ಹೋಗೋದು ಇದು ಅಂತ ಹೇಳಿಬಿಟ್ಟು ಅಲ್ಲೇ ಚಾಕು ಇತ್ತಲ್ವ, ಚಾಕುನಲ್ಲೇ ಈ ಥರ ಮಾಡ್ಕೊತಾ ಇದ್ದೀನಿ. ಇಷ್ಟು ಮಾತ್ರ ಆದರೆ ಸಾಕು, ಅದರ ಫ್ಲೇವರು ನಮಗೆ ಬರಬೇಕು. ಆ ಥರ ನಮಗೆ ತುಂಬ ಪೇಸ್ಟು ಆ ಥರ ಏನು ಬೇಕಾಗಿಲ್ಲ. ಹಾಗಂತ ಬೆಳ್ಳುಳ್ಳಿ ಬೆಳ್ಳುಳ್ಳಿನೇ ಸಿಗೋ ಥರನೂ ಇರಬಾರ್ದು, ಆ ಥರ ಮಾಡ್ಕೋಬೇಕು. ನೋಡಿ ಈ ಥರ ಇರೋದ್ರಲ್ಲೇ ಆ ಥರ ಮಾಡ್ತಾ ಇದ್ದೀನಿ. ಅದನ್ನು ಈಗ ಅದನ್ನು ಹಾಕಿ ಚೆನ್ನಾಗಿ ನಾವು ಕೈಯಲ್ಲಿ ಇನ್ನು ಮತ್ತು ಇದು ಕೊತ್ತಂಬರಿನೂ ಹಾಕಬೇಕು, ಅದ್ರ ಫ್ಲೇವರೂ ಗೊಜ್ಜಲ್ಲಿ ಚೆನ್ನಾಗೇ ಇರುತ್ತೆ. ಅದನ್ನು ಅಷ್ಟೇ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡು ಆ ಕೊತ್ತಂಬರಿನೂ ಹಾಕ್ಕೋಬೇಕು. ಅದನ್ನೇ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಕೊತ್ತಂಬರಿನೂ ಹಾಕಿದ್ದೀನಿ. ನಮ್ಮವ್ರಿಗೆ ಕೊತ್ತಂಬರಿ ಎಲ್ಲನೂ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಇಷ್ಟ, ಅದಕ್ಕೋಸ್ಕರ. ಮತ್ತು ಇನ್ನು ಉಳಿದಿದ್ದಂಥ ಆಲೂಗಡ್ಡೆಯನ್ನು ಸೇರಿಸಿ ಇವಾಗ ಎಲ್ಲವನ್ನು ಸ್ವಲ್ಪ ಕೈಯಲ್ಲಿನೇ ಸ್ವಲ್ಪ ಚೆನ್ನಾಗಿ ಈ ಥರ ಇಸ್ಕೋಬೇಕು. ನಾವು ರುಬ್ಬೋಕ್ಕಾಕೋಕ್ಕಾಗಲ್ಲ, ಏನು ಹಾಕೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಕೈಯಲ್ಲಿನೇ ಸ್ವಲ್ಪ ಜೋರಾಗಿ ಈ ಥರ ನಾವು ಪ್ರೆಸ್ ಮಾಡೋ ಥರ ಇದು ಮಾಡ್ಕೋಬೇಕು. ಆವಾಗಲೇ ಅದು ಸ್ವಲ್ಪ ಮೃದು ಆಗುತ್ತೆ, ಆವಾಗಲೇ ಅದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಗೊಜ್ಜುನು ಫ್ಲೇವರು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರನೇ ಇದು ಕೈ ಗೊಜ್ಜು ಅನ್ನೋದು, ಕೈಯಲ್ಲೇ ಮಾಡೋದ್ರಿಂದನೇ ಕೈ ಗೊಜ್ಜು ಅಂತ ಹೇಳಿ ಇದಕ್ಕೆ ಹೆಸರು ಬಂದಿರೋದು. ನೋಡಿ ಇಷ್ಟು ಥಿಕ್ನೆಸ್ ಇದೆ, ನಿಮಗೆ ಯಾವ ಎಷ್ಟು ಬೇಕು ಏನು ಹೇಗೆ ಅಂತ ನೋಡ್ಕೋಬೇಕು. ಇವಾಗ ನೋಡಿ ಖಾರ ಎಲ್ಲ ಉಪ್ಪು ಹುಳಿ ಖಾರ ನೋಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನಮಗೆ ಇದು ಉಪ್ಪು ಹುಳಿ ಖಾರ ಎಲ್ಲ ಜಾಸ್ತಿ ಇರುತ್ತಲ್ವ, ಅದಕ್ಕೆ ಉಪ್ಪನ್ನು ಸ್ವಲ್ಪ ಹಾಕ್ಕೋಬೇಕು, ಎಷ್ಟು ಹಾಕಿದ್ರೂ ಕಡಿಮೆ ಥರನೇ ಇರುತ್ತೆ. ಆ ಥರ ಇವಾಗ ಗೊಜ್ಜು ಅನ್ನೋದು ಸೂಪರಾಗಿ ರೆಡಿ ಆಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇನ್ನು ಆಲೂಗಡ್ಡೆನೂ ಸ್ವಲ್ಪ ಇದೆ, ಅದನ್ನು ಪೀಸಸ್ ಆಗಿ ಹಾಕ್ತೀನಿ. ಅವ್ರಿಗೆ ಹಾಕೋವಾಗ ಪಕ್ಕಕ್ಕಿಟ್ಟು ಖಾಲಿ ಗೊಜ್ಜು ಮಾತ್ರ ಹಾಕಿ ಆಲೂಗಡ್ಡೆನ ಹಾಕೋದಿಲ್ಲ. ಇದು ಅದರಲ್ಲಿ ಆಲೂಗಡ್ಡೆ ಎಲ್ಲನೂ ಅದರಲ್ಲಿ ನಾವು ಉಪ್ಪು ಹುಳಿ ಖಾರದಲ್ಲೆಲ್ಲ ನೆಂದರೆ ಅದನ್ನು ಎತ್ತಿ ತಿನ್ನೋಕೇನೆ ಒಂಥರ ಚೆನ್ನಾಗಿರುತ್ತೆ. ಅವಾಗ ನಮ್ಮಮ್ಮ ಮಾಡಿದಾಗ ನಾವು ಅದನ್ನೇ ಹಾಯ್ಕೊಂಡು ತಿಂದ್ಬಿಡ್ತಾ ಇದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಟೇಸ್ಟಿ ಟೇಸ್ಟಿ ಆದಂಥ ಕೈ ಗೊಜ್ಜು ರೆಡಿ ಆಯಿತು. ನೀವು ಇದೇ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ಇದೇ ಥರ ರೆಸಿಪೀಸ್ ಇದೇ ಥರ ಎಲ್ಲಾನು ಹಾಕಿ ಟ್ರೈ ಮಾಡಿ. ಅಂದರೆ ನಾನು ಆಲೂಗಡ್ಡೆ ಬದನೆಕಾಯಿನ ಎಲ್ಲಾನು ಕಟ್ಗೆನಲ್ಲಿ ಸುಟ್ಕೊಂಡೆ ಅಲ್ವಾ,
ನೀವು ಬೇಕಿದ್ರೆ ಒಲೆ ಮೇಲೇನೆ ಹಾಕಿ ಅದನ್ನ ಸುಟ್ಕೋಬಹುದು. ಇನ್ನ ನಮ್ಮ ಯಜಮಾನ್ರು ಆ ತರ ಗ್ಯಾಸ್ ಮೇಲೆ ಎಲ್ಲಾನು ಸುಟ್ಟಿದ್ರೆ ಅದು ಚೆನ್ನಾಗಿರಲ್ಲ, ಅದು ಗ್ಯಾಸ್ ಸುಡಬಾರ್ದು ಅದು ಇದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇನ್ನೇಗೂ ನಮ್ಗೆ ಹಳ್ಳಿ ಕಡೆ ಸೌದೆ ಸಿಗತ್ತೆ, ಅದಕ್ಕೋಸ್ಕರ ನಾನು ಸೌದೆ ಸಿಗುನು ಸಿಗತ್ತೆ ಆಚೆ ಜಾಗನೂ ಇದೆ, ಅದಕ್ಕೋಸ್ಕರ ನಾನು ಅದನ್ನ ಬೆಂಕಿನಲ್ಲೇ ಸುಟ್ಕೊಂಡೆ ಕಟ್ಟಿಗೆನಲ್ಲಿ. ನೀವು ಬೇಕಿದ್ರೆ ಸ್ಟೋವ್ ಮೇಲೇನೆ ಸುಟ್ಕೋಬಹುದು, ಇಲ್ಲ ಕುದಿಸ್ಕೋಬಹುದು, ಯಾವ ತರ ಆದ್ರೂ ಮಾಡ್ಕೋಬಹುದು. ಆಲ್ಮೋಸ್ಟ್ ಸುಟ್ಕೊಂಡಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನ ಮುದ್ದೆಗೆ ರೈಸ್ಗೆ ರೈಸ್ಗೇನು ಚೆನ್ನಾಗಿರುತ್ತೆ. ನಾನು ನನ್ನ ಮಗ ದೊಡ್ಡ ಮಗ ಎಲ್ಲಾನು ರೈಸ್ಗೇನೆ ತಿನ್ನೋದು, ನಮ್ಮ ಯಜಮಾನ್ರಾದ್ರೆ ಮುದ್ದೆಗೂ ರೈಸ್ಗೂ ಎರಡಕ್ಕೂ ತಿಂತಾರೆ. ಆ ತರ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮ ಅಮ್ಮ ಅವರು ಅವಾಗ ಎಲ್ಲಾನು ಇದೇ ತರ ನಾರ್ಮಲ್ ಆಗಿ ಗೊಜ್ಜನ ಮಾಡ್ತಾ ಇದ್ರು. ಅಂದ್ರೆ ಇದು ಜ್ವರ ಆ ತರ ಎಲ್ಲ ಏನಾದ್ರು ಬಂದಿರತ್ತಲ್ವಾ, ಜ್ವರ ಬಂದು ಬಾಯಿ ಕಟ್ಟಿರತ್ತೆ, ಆವಾಗ ಎಲ್ಲಾನು ಈ ತರ ಗೊಜ್ಜು ಮಾಡ್ಕೊಂಡು ಹುಳಿ ಹುಳಿಯಾಗಿ ಕರ್ಕಾರವಾಗಿ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಗೊಜ್ಜು ಮಾಡ್ಕೊಂಡು ತಿಂತಾ ಇದ್ರು. ಆ ತರ ಎಲ್ಲಾನು ಇದು ಬಿಸಿ ಬಿಸಿ ರೈಸ್ಗೆ ಏನು ಚೆನ್ನಾಗಿರತ್ತೆ. ಇದ್ರ ಜೊತೆಗೆ ಒಂದ್ ಸ್ವಲ್ಪ ಬಿಸಿ ಬಿಸಿ ರೈಸ್ಗೆ ಸ್ವಲ್ಪ ಗೊಜ್ಜು ಹಾಕೊಂಡು ಅದ್ರ ಜೊತೆಗೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಸೂಪರ್ ಆಗಿರತ್ತೆ. ಅದ್ರಲ್ಲಿ ನೀವು ಟ್ರೈ ಮಾಡಿ. ಈ ತರ ಇವತ್ತು ಬಂದ್ಬಿಟ್ಟು ಸೋಮವಾರ, ಇನ್ನ ಬೆಳಗ್ಗೆ ನಾ ಅನ್ಕೊಂಡು ಏನು ಅಡುಗೆ ಅಂದ್ರೆ ಬೆಳಗ್ಗೆ ಉಪ್ಮಾ ಮಾಡಿದ್ದೆ, ಮಕ್ಕಳಿಗೆ ರೈಸು ಟೊಮೆಟೊ ಗೊಜ್ಜು ಮಾಡಿ ಕೊಟ್ಟಿದ್ದೆ, ಇನ್ನು ಅವ್ರಿಗೆ ಉಪ್ಮಾ ಮಾಡಿದ್ದೆ. ಸರಿ, ಇನ್ನು ಇವಾಗ ಏನಾದರೂ ಸಾಂಬಾರು ಮಾಡಿದ್ರೆ ಇನ್ನು ಬೆಳಗ್ಗೆಗೂ ಉಳಿದೋಗತ್ತೆ, ಏನು ಮಾಡೋದು ಅಂದರೆ. ಇದು ಬೇಕಿದ್ರೆ ನಮ್ಮವರು ಎರಡು ಮೂರು ದಿನ ಇಟ್ಕೊಂಡು ತಿಂತಾರೆ, ಚೆನ್ನಾಗಿರುತ್ತಲ್ವಾ. ಎರಡು ಮೂರು ದಿನ ಇಟ್ಕೊಂಡು ತಿಂತಾರೆ ಈ ಥರ ಗೊಜ್ಜು ಎಲ್ಲನೂ, ಏನೂ ಆಗೋದಿಲ್ಲ, ಹಾಗೆ ಎತ್ತಿಟ್ರೆ ಚೆನ್ನಾಗೇ ಇರುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿದೆ, ಅಂದರೆ ರೈಸ್ಗೆ ಎಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಬೇಕಲ್ವ, ಅದಕ್ಕೆ ಇಷ್ಟೊಂದು ಮಾಡಿದ್ದೀನಿ. ನಿಮಗೆ ಎಷ್ಟು ಬೇಕು ಏನು ಅಂತ ನೋಡಿಕೊಂಡು ನೀವು ಬೇಕಾದ್ರೆ ಹಾಕ್ಕೋಬೋದು. ಈ ಹುಣಸೆ ಹಣ್ಣಿನ ಒಟ್ಟು ಎಲ್ಲ ತೆಗೆದುಬಿಟ್ಟಿದ್ದೀನಿ, ಅದರಲ್ಲೇ ಇಡ್ತಾರೆ, ಇಟ್ಟರೆ ಇಟ್ಟಷ್ಟು ಹುಳಿ ಜಾಸ್ತಿ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಅದನ್ನು ತೆಗೆದುಬಿಟ್ರೆ ನಮಗೆ ಈಗ ಎಷ್ಟು ಹುಳಿ ಇರುತ್ತೋ ಅಷ್ಟೇ ಹುಳಿ ಇರುತ್ತೆ. ಮತ್ತು ಇದನ್ನು ಬೆಳಿಗ್ಗೆ ಇಟ್ಕೊಂತ ಅಂದರೆ ಹುಣಸೆ ಹಣ್ಣು ಅದರಲ್ಲೇ ಹಾಕ್ಬಿಟ್ಟಿದ್ದೀವಿ ಅನ್ಕೋ, ಬೆಳಿಗ್ಗೆ ಇಟ್ಕೊಂಡು ತಿನ್ನೋಕೆ ಹೋದರೆ ಅದು ಹುಳಿ ಜಾಸ್ತಿ ಆಗಿಬಿಟ್ಟಿರುತ್ತೆ, ನೆಂದು ನೆಂದು ಹುಳಿ ಜಾಸ್ತಿ ಆಗಿರುತ್ತೆ. ಇವಾಗ ತೆಗೆದುಬಿಟ್ಟಿರ್ತೀವಿ, ಅದಕ್ಕೆ ನೀವು ನಾಳೆ ಆಗಲಿ ತಿನ್ನ್ರಿ ನಾಳೆದಾಗಲಿ ತಿನ್ಬೋದು, ಆದರೂ ಹುಳಿ ಎಣ್ಣೆ ನಾವು ಇವಾಗ ಎಷ್ಟು ಹಾಕಿದ್ವು ಅಷ್ಟೇ ಇರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಓದಿಸಲು ತುಂಬಾ ಒಂದು 3 ಇಯರ್ಸ್ ಬ್ಯಾಕ್ ಮಾಡಿದ್ದೆ ವಿಡಿಯೋನ, ವಿಡಿಯೋ ಮೊದಲು ವಿಡಿಯೋಗೋಸ್ಕರ ಅಂತ ಹೇಳಿಬಿಟ್ಟು ಮಾಡಿದ್ದಿದ್ದು, ಅದು ಬಂದ್ಬಿಟ್ಟು ಇವಾಗೂ ಹೋಗ್ತಾನೆ ಇದೆ. ಅದು ಆಗಲಿ, ಇವಾಗ ಹೇಗಿರುತ್ತೆ ರೆಸ್ಪಾನ್ಸ್ ಏನು ಅಂತ ನೋಡೋಣ. ಮತ್ತೇನು ವಿಡಿಯೋ ಮಾಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್, ಕೈ ಗೊಜ್ಜು ಈ ಥರ ಇರುತ್ತೆ ಹಳ್ಳಿ ಶೈಲಿಯಲ್ಲಿ, ಪಕ್ಕ ಹಳ್ಳಿ ಶೈಲಿಯಲ್ಲಿ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಕೆಲವರೆಲ್ಲ ಬೆಳ್ಳುಳ್ಳಿ ಆ ಥರ ಎಲ್ಲ ಹಾಕೋದಿಲ್ಲ, ಬೆಳ್ಳುಳ್ಳಿ ಹಾಕಿದ್ರೆ ಅದೇ ಒಂಥರ ಟೇಸ್ಟು, ಚೆನ್ನಾಗಿರುತ್ತೆ. ಒಂದ್ಸಲಿ ನೋಡಿ, ನಮ್ಮ ಅಮ್ಮ ಅವರು ಎಲ್ಲಾನು ಅದನ್ನು ಸುಲಿದ್ಬಿಟ್ಟು ಆಗಾಗೆ ಹಾಕ್ತಾ ಇದ್ರು, ಚೆನ್ನಾಗಿರ್ತಾ ಇತ್ತು. ಅದೇ ಒಂಥರ ಟೇಸ್ಟು, ಅದು ಹಾಕದೆ ಮಾಡೋದೇ ಒಂಥರ ಟೇಸ್ಟು. ಈ ಥರ ಬದನೆಕಾಯಿ ಆಲೂಗಡ್ಡೆ ಹಾಕದೆ ಇದ್ರೂ ಅದೊಂಥರ ಪ್ಲೈನ್ ಗೊಜ್ಜು ಮಾಡ್ಬೋದು, ಈ ಥರ ಹಾಕಿನು ಗೊಜ್ಜು ಮಾಡ್ಬೋದು. ನಾನು ಒಣಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ, ನೀವು ಬೇಕಿದ್ರೆ ಹಸಿ ಮೆಣಸಿನ್ಕಾಯಿನೂ ಯೂಸ್ ಮಾಡ್ಕೋಬೋದು. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈ ಥರ ಆಲೂಗಡ್ಡೆ ಎಲ್ಲ ಪೀಸ್ ಪೀಸ್ ಆಗಿ ಹಾಕಿದ್ದೆ ಅಲ್ವಾ, ನಮ್ಮ ಯಜಮಾನ್ರಿಗೆ ಆಲೂಗಡ್ಡೆ ಅಂದರೆ ಇಷ್ಟ ಆಗೋದಿಲ್ಲ, ಅಂದರೆ ಅವರು ಇಷ್ಟಪಡೋದಿಲ್ಲ, ಅದನ್ನ ಹಾಕ್ಬಾರ್ದು ಅಂತ ಹೇಳ್ತಾರೆ. ಹಾಕಿದ್ರೇ ಅದೊಂಥರ ಟೇಸ್ಟ್ ಬರೋದು, ಅದಕ್ಕೆ ಅವ್ರಿಗೆ ಸಿಗ್ದಿರ ಗಡ್ಡೆ ಗಡ್ಡೆ ಪಕ್ಕಕ್ಕಿಟ್ಟು ಅದು ಉಪ್ಪು ಹುಳಿ ಖಾರದಲ್ಲಿ ನೆನೆಯತ್ತಲ್ವಾ, ಅದನ್ನು ಆ ಗಡ್ಡೆನ ಮಾತ್ರ ಎತ್ಕೊಂಡು ತಿಂದರೆ ಅದೊಂಥರ ಚೆನ್ನಾಗಿರುತ್ತೆ. ಅದು ನನಗಿಷ್ಟ. ಮೊದಲಿಂದನೂ ಅಷ್ಟೇ, ನಮ್ಮಮ್ಮ ಗೊಜ್ಜು ಮಾಡುವಾಗ ಆಲೂಗಡ್ಡೆನ ಮಾತ್ರ ಆಯ್ಕೊಂಡು ತಿಂದ್ಬಿಡ್ತಾ ಇದ್ವಿ. ಆ ಥರ ಇದ್ದಿದ್ದು ಇದು ಈರುಳ್ಳಿ ತಿಂದೇ ಇದ್ರೂ ಇದು ಆಲೂಗಡ್ಡೆ ಅಂತೂ ತುಂಬಾ ಚೆನ್ನಾಗಿರ್ತಾ ಇತ್ತು. ಆ ಥರ ಒಂದ್ಸಲಿ ನೀವು ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಬಾಯ್ ಬಾಯ್. ನೋಡಿದ್ರಲ್ಲ ಫ್ರೆಂಡ್ಸ್, ಕೈ ಗೊಜ್ಜು ಯಾವ ಥರ ಇದೆ ಏನು ಅಂತ, ಯಾವ ಥರ ನಾನು ಮಾಡ್ತೀನಿ ಏನು ಹೇಗೆ ಅಂತ. ನಮ್ಮಮ್ಮವರೂ ಇದೇ ಥರನೇ ಅವಾಗ ನಾವು ಚಿಕ್ಕವರಿದ್ದಾಗ ಮಾಡ್ತಾಯಿದ್ದು, ಅದೇ ಥರದ್ರಲ್ಲೇ ಇವಾಗ ಸ್ವಲ್ಪ ಇದರಲ್ಲಿ ನಾನು ಮಾಡಿರೋದು. ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿದ್ರಲ್ಲ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಉಡ್ತಾ ಇದೆ. ನನಗೆ ಎಡಿಟ್ ಮಾಡುವಾಗೂ ಬಾಯಲ್ಲಿ ನೀರು ಉಡ್ತಾ ಇತ್ತು. ನನಗೆ ಇದರಲ್ಲಿ ಮುದ್ದೆ ತಿನ್ನೋದಕ್ಕಿಂತ ನನಗೆ ರೈಸ್ ತಿನ್ನೋದೇ ಇಷ್ಟ ಆಗತ್ತೆ. ನಮ್ಮಮ್ಮ ಎಲ್ಲಾನು ಇದರಲ್ಲಿ ಮುದ್ದೆಗೇ ಇಷ್ಟಪಡ್ತಾ ಇದ್ದಿದ್ದು. ಈ ಥರ ಇದೆ ನೋಡ್ದಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಥರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.